ಈ ಸಲ ಮಾವಿನ ಮಿಡಿ ಸರಿ ಬಂದಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾರೆ ಈ ವರ್ಷ ಮಾವಿನ ಮಿಡಿ ಬತ್ತಿಲ್ಲ ಹೇಳೋದು ಎಂಟು ವರ್ಷದ ಹಿಂದೆ ನನಗೆ ಗೊತ್ತಿತ್ತು ಒಂದು ಮರದಲ್ಲೂ ಸರಿಯಾಗಿ ಬಂದಿಲ್ಲೆ ಆನು ಈಗೊಂದು ಎಂಟು ವರ್ಷದ ಹಿಂದೆ ಗಪ್ಪತಿ ಭವನ ಮನೆ ಶ್ರಾದ್ದಕ್ಕೆ ಹೋದಾಗ ರಾತ್ರಿ ಊಟ ಮಾಡ್ಕೊಂಡು ಕವಳ ಹಾಕ್ಕೊಂಡು ಕತೆ ಹೇಳ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದೆ ಮುಂದೆ ಯಾವುದಾದ್ರೂ ಒಂದು ವರ್ಷದಲ್ಲಿ ನಮ್ಮೂರು ಬದಿಗೆಪ್ಪ ಮಾವಿನ ಮರದಲ್ಲಿ ಮಾವಿನ ಮಡಿ ಅಂತೂ ಸರಿ ನಿಲ್ತಿಲ್ಲ ಮತ್ತು ಹಿಂದೆ ಅಜ್ಜ ಮುತ್ತಜ್ಜಿನ ಕಾಲದಲ್ಲಿ ನಿಲ್ತಿತ್ತು ಅವಳೆ ಈಗ ನಾವು ಮನೇಲಿ ಮನ್ಕಂಡಿದ್ದರೆ ಮಿಡಿ ನಿಲ್ತಾ ಒಂದು ಮಿಡಿನ ಸರಿಯಾಗಿ ನಿಲ್ಸಲಾಗ್ತಿಲ್ಲ ಇವತ್ತು ನಮ್ಮ ಹತ್ರ ಸರ್ ಈಗ ಮಾಲ್ಮಿಡಿ ಬರೆದು ಹೋಗಿದ್ದೇಳ್ದು ಈಗ ಮಳೆಗಾಲದಲ್ಲಿ ಅನ್ನಕ್ಕೆ ಪದಾರ್ಥ ಕಷ್ಟ ಅದ್ರ ಬಗ್ಗೆ ನೋಡಿ ಬ್ರದರ್ ಈ ವರ್ಷ ಯಮ್ಮನೆಲ್ಲೆಯ ಬೇರೆ ಎಲ್ಲೂ ಬೇಡ ಈ ಎಮ್ಮನೆಲ್ಲೆಯ ಒಂದು ಅಪ್ಪೆ ಹುಳಿ ಒಂದು ಬೂತ್ ಗೊಜ್ಜು ಒಂದು ಹತ್ನಾಪ್ಪ ಹುಳಿ ಮಾಡಲಾಗ್ತಿಲ್ಲ ಮೊನ್ನೆ ಯಮ್ಮನಿಗೆ ಬೆಂಗಳೂರಿಂದ ಹೆಂಗ್ಳು ನೆಂಟರು ಬಂದಿದ್ದ ಅವು ಬೇರೆ ಅಂತೂ ಕೇಳಿದ್ವಲ್ಲೇ ನಿಮ್ಮ ಕಡೆ ಮಲೆನಾಡಲ್ಲಿ ಅದೇಂಥದ್ದು ಬೂತ್ ಗೊಜ್ಜುಳಿ ಹುಳಿ ಮಾವಿನಕಾಯಿಂದ ಮಾಡ್ತೀರಿ ಅದನ್ನು ನಾವು ಮಾಡಿದರೆ ಭಾಳ ಇಷ್ಟ ನಾವು ಬೇರೆ ಕಡೆ ಎಲ್ಲ ತಿಂದಿದ್ದೀವಿ ಅದನ್ನೇ ಮಾಡ್ತೀರಾ ಪ್ರೀತಿಯಿಂದ ಕೇಳ್ದೆ ಇಂಥ ಅನುಭವ ಇನ್ನು ಎಷ್ಟು ಮಲ ಆಗವ ಅಲ್ಲ ಸರ್ ಇದು ಜಸ್ಟ್ ಒಂದು ಕೇಸಲ್ಲ ಯಾವುದು ಒಂದು ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಅಯ್ಯೋ ಈ